ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮ್ ಹತ್ರ ಸಕ್ಸಸ್ ಬಗ್ಗೆ ಮಾತಾಡ್ತೀನಿ. ಹೇಗೆ ಲೈಫ್ ನಲ್ಲಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡುವುದು, ಹೇಗೆ ದಾರಿಯನ್ನ ನಮಗ್ ನಾವೇ ಗುರುತಿಸಿಕೊಂಡು ಹೋಗುವುದು ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ. ಹೌದು, ರಿಸಾಲ್ವ್ ಮಾಡೋದು ಹೇಗೆ, ಸ್ಟೆಪ್ಸ್ ಇದೆ ಅದಕ್ಕೆಲ್ಲ. ಈಗ ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಹೇಗೆ ಹುಡುಕೋದು. ಫಸ್ಟ್, ಯಾವಾಗ್ಲೂ ಎಷ್ಟು ಪ್ರಾಬ್ಲಮ್ಸ್ ಇದೆ ಅನ್ನೋದು ಪಟ್ಟಿ ಮಾಡೋದು ಮುಖ್ಯ ಆಗುತ್ತೆ. ನಿಮ್ ಲೈಫ್ ನಲ್ಲಿ ಪ್ರೆಸೆಂಟ್ ಏನೇನ್ ಪ್ರಾಬ್ಲಮ್ಸ್ ನೀವು ನೋಡ್ತಾ ಇದ್ದೀರಾ ಅದನ್ನೆಲ್ಲ ಪಟ್ಟಿ ಮಾಡಿ ಹಾಗೆ ಒಂದು ಡಿಸಿಷನ್ ಗೆ ಬರಬೇಕಾಗತ್ತೆ. ನೀವು ಹೇಗೆ ಇದನ್ನೆಲ್ಲ ಸಾಲ್ವ್ ಮಾಡೋದು ಅಂತ. ಒಂದೊಂದ್ಸಲ ಏನಾಗುತ್ತೆ, ನಿಮ್ಗೆ ಸಾಲ್ವ್ ಮಾಡಕ್ ಆಗೋದಿಲ್ಲ, ಒಂದೊಂದ್ಸಲ ನಿಮ್ ಕೈಲಿರೋದಿಲ್ಲ ಡಿಸಿಷನ್ಸ್. ಅದನ್ನೆಲ್ಲ ಹೊರತುಪಡಿಸಿ ನಿಮ್ಮ ಕೈಯಿಂದ ಯಾವ್ಯಾವ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ ಆಗತ್ತೆ ಅನ್ನೋದನ್ನೆಲ್ಲ ನೀವು ಪಟ್ಟಿ ಮಾಡಿ ಅದನ್ನ ಒಂದೊಂದಾಗಿ ನಿಧಾನವಾಗಿ ಸಾಲ್ವ್ ಮಾಡ್ತಾ ಬರಬೇಕಾಗತ್ತೆ. ಇದೆಷ್ಟು ನೀವು ಮಾಡ್ತಾ ಬರ್ತೀರಾ, ನಿಮ್ಮ ಮೈಂಡ್ ಅಷ್ಟೇ ಆಕ್ಟಿವ್ ಆಗ್ತಾ ಬರುತ್ತೆ. ಹಾಗೆ ನೀವು ಯಾವುದೋ ಒಂದು ವಿಷಯಗಳಲ್ಲಿ ಬ್ಯುಸಿ ಆಗ್ತಾ ಹೋಗ್ತೀರಾ. ಬ್ಯುಸಿ ಆದಾಗ ಏನಾಗುತ್ತೆ, ಅಷ್ಟೇ ಪಾಸಿಟಿವ್ ಎನರ್ಜಿ ನಿಮ್ ಲೈಫ್ ನಲ್ಲಿ ವೆಲ್ಕಮ್ ಮಾಡ್ತಾ ಬರುತ್ತೆ. ಅಂದ್ರೆ ನಿಮ್ ಲೈಫ್ ನಲ್ಲಿ ಯಾವಾಗ ನೀವು ಬ್ಯುಸಿ ಆಗಿ ಆ ಒಂದು ಎನರ್ಜಿನ ಒಳ್ಳೆಯ ಕಾರ್ಯಗಳಿಗೆ ಹಾಕ್ತಾ ಇರ್ತೀರಾ, ಪಾಸಿಟಿವ್ ಎನರ್ಜಿ ಅದೆಲ್ಲ ಇಷ್ಟ ಆಗುತ್ತೆ. ಪಾಸಿಟಿವ್ ಎನರ್ಜಿನ ನೀವ್ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಹಾಗೆ ನೆಗೆಟಿವ್ ಥಾಟ್ಸ್ ಅನ್ನುವಂತ ಒಂದು ಇರುತ್ತಲ್ಲ, ಎಲ್ಲರಿಗೂ ಆ ಯೋಚನೆಗಳು, ಕೆಟ್ಟ ಯೋಚನೆಗಳಿಂದ ಕೂಡ ನೀವು ಬಿಡುಗಡೆ ಹೊಂದುತ್ತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಯಾವಾಗ್ಲೂ ಒಂದು ಕ್ಲಾರಿಟಿ ಇಟ್ಕೋಬೇಕಾಗತ್ತೆ. ನಮ್ ಲೈಫ್ ನಲ್ಲಿ ಏನು ಬೇಕು ಅನ್ನುವಂತ ಕ್ಲಾರಿಟಿ ಇಟ್ಕೊಂಡಾಗ ನಿಮ್ಗೆ ಅದು ಸಿಗುತ್ತೆ ಅನ್ನೋದು ನನ್ನ ಒಂದು ಯೋಚನೆ. ಹೌದು, ಇವಾಗ ನಾನು ಒಳ್ಳೆಯ ಕೆಲಸಕ್ಕೆ ಹೋಗ್ಬೇಕು, ಅಥವಾ ನಾನು ಚೆನ್ನಾಗಿ ಓದಬೇಕು, ಅಥವಾ ನಾನು ಚೆನ್ನಾಗಿ ದುಡಿಬೇಕು ಅನ್ನೋದು ನಿಮ್ಮ ಧ್ಯೇಯ ಆಗಿದ್ರೆ, ಅಥವಾ ನನ್ನ ಮನೆ ಕಟ್ಟಿಸ್ಬೇಕು ಅನ್ನೋದು ನಿಮ್ಮ ಧ್ಯೇಯ ಆಗಿದ್ರೆ, ಅದಕ್ಕೆ ಏನೇನು ಮಾಡಬೇಕಾಗತ್ತೆ ನಾನು ಅಂತ ನೀವು ಪಟ್ಟಿ ಮಾಡಿ ಒಂದು ಕ್ಲಾರಿಟಿ ಆಗಿ ಒಂದು ಮ್ಯಾಪ್ ಇಟ್ಕೊಂಡಾಗ ನೀವು ಈಸಿಯಾಗಿ ಆ ಒಂದು ಸಕ್ಸಸ್ ಪಾತ್ ಗೆ ಹೋಗೋದು ಬಹಳಷ್ಟು ಸುಲಭ ಆಗುತ್ತೆ. ಯಾಕೆ ಅಂದ್ರೆ, ನಾವ್ ಯಾವಾಗ ಮಾಡ್ತೀನಿ ಅನ್ಬಿಟ್ಟಾಗ ಮಾಡ್ತೀರಾ, ಆದ್ರೆ ಯೋಚನೆ ಆಗಿದೆ. ನೀವ್ ಯಾವಾಗ ಅದಕ್ಕೆ ನಾನು ಏನೇನ್ ಒಂದು ಶ್ರಮ ವಹಿಸಬೇಕು ಅನ್ನೋದು ನೀವೊಂದು ಮ್ಯಾಪ್ ಅಥವಾ ನೀವೊಂದು ಬರವಣಿಗೆಯಲ್ಲೇ ನೀವು ನೋಡ್ತಾ ಬರ್ತೀರಾ. ಅಕಸ್ಮಾತ್ ನೀವು ಅದ್ ಮಾಡ್ತಾ ಇಲ್ಲ ಅಂದ್ರೆ ಸಕ್ಸಸ್ ಹಾಗೆ ನಿಲ್ ಆಗ್ತಾ ಬರುತ್ತೆ. ಅಂದ್ರೆ ಸಕ್ಸಸ್ ನ ನೀವು ಬಹಳಷ್ಟು ಲೇಟ್ ಆಗಿ ನೋಡ್ತೀರಾ ನಿಮ್ಮ ಲೈಫ್ ನಲ್ಲಿ. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ, ಫಿಯರ್ ಇಸ್ ಅ ಬಿಗ್ಗೆಸ್ಟ್ ಟ್ರ್ಯಾಪ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಫಿಯರ್ ಒಂದು ದೊಡ್ಡ ಟ್ರ್ಯಾಪ್, ಒಂದು ದೊಡ್ಡ ನಿಮ್ ಲೈಫ್ ನಲ್ಲಿ ಅದು ಒಂದು ಶತ್ರು ಅಂತಾನೆ ನಾನು ಹೇಳ್ತೀನಿ. ನೀವ್ ಯಾವಾಗ ಈ ಒಂದು ಭಯನ ಅಥವಾ ಆತಂಕಗಳನ್ನ ನಿಮ್ ಲೈಫ್ ನಲ್ಲಿ ಎಷ್ಟು ಇಟ್ಕೊಂಡಿರ್ತೀರಾ, ಅಷ್ಟೇ ನಿಮ್ಮನ್ನ ಅದು ಕುಗ್ಗಿಸ್ತಾ ಬರುತ್ತೆ. ಹಾಗೆ ಅದ್ ನಿಮ್ನ ಪುಲ್ ಮಾಡ್ತಾ ಬರುತ್ತೆ. ನಿಮ್ಮನ್ನ ಅದು ಯಾವುದೇ ರೀತಿಯಾದ ಒಳ್ಳೆಯ ಎನರ್ಜಿಗೆ ಅದು ಇಂಟ್ರೊಡ್ಯೂಸ್ ಮಾಡೋದಿಲ್ಲ. ಹಾಗೆ ನೀವು ನಿಮ್ಮ ಎನರ್ಜಿನ ಆ ಒಂದು ಫಿಯರ್ಗೆ, ಆ ಒಂದು ಆತಂಕಕ್ಕೆ ಕೊಡ್ತಾ ಬರ್ತೀರಾ. ಇದನ್ನ ನೀವು ಮಾಡಿದಾಗ ಸಕ್ಸಸ್ ಕೂಡ ಅಷ್ಟೇ ಹಿಂದೆ ಇರುತ್ತೆ ನಿಮ್ ಲೈಫ್ ನಲ್ಲಿ. ಹಾಗೆ ಫೇಲ್ಯೂರ್ ಇಸ್ ಅನ್ ಎಜುಕೇಶನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಹೌದು, ನಾವ್ ಯಾವಾಗ ಸೋಲ್ತೀವಿ ನಮ್ ಲೈಫ್ ನಲ್ಲಿ ಅದ್ರಲ್ಲಿ ಏನೋ ಒಂದು ಕಲಿಯುವಂತದಿರುತ್ತೆ. ನಾವೇ ಒಬ್ಬ ದೊಡ್ಡ ಗೈಡ್ ನಮ್ ಲೈಫ್ಗೆ. ಹೌದು, ನಾವೇ ಒಬ್ಬ ಜೀವನದಲ್ಲಿ ನಾವು ಒಬ್ಬ ಟೀಚರ್, ನಮ್ಮ ಜೀವನಕ್ಕೆ ನಾವೇ ಟೀಚರ್ ಅಂತ ಹೇಳ್ತಾರೆ. ಹೌದು, ಯಾಕೆ ಅಂದ್ರೆ ನಮ್ಗೆ ನಮ್ ಬಗ್ಗೆ ಏನೇನ್ ಗೊತ್ತಿದೆ ಹಾಗೆ ನಮ್ಗೆ ನಮ್ ಬಗ್ಗೆ ಬಹಳಷ್ಟು ಗೊತ್ತಿರುತ್ತೆ. ಯಾಕೆ ಅಂದ್ರೆ ನಾವು ನಮ್ಮ ಲೈಫ್ ನ ಬಹಳಷ್ಟು ಯೋರ್ಸ್ ಇಂದ ಜೀವಿಸ್ತಾ ಬಂದಿದೀವಿ. ನಾವು ಹುಟ್ಟದಾಗಿಂದ ನಾವು ನಮ್ಗೆ ನಮ್ಮಲ್ಲಿ ಏನ್ ಕೆಟ್ಟದಿದೆ, ನಮ್ಮಲ್ಲಿ ಏನ್ ಒಳ್ಳೇದಿದೆ ಅನ್ನೋದು ನಮಗ್ ಗೊತ್ತಿದೆ. ಬೇರೆಯವ್ರಿಗೆ ಗೊತ್ತಿದೆಯೋ ಇಲ್ವೋ, ನಮಗೆ ಅದ್ರ ಕ್ಲಾರಿಟಿ ಬಹಳಷ್ಟು ಇರುತ್ತೆ. ಹಾಗೆ ನನ್ನ ಪಾಸಿಟಿವ್ಸ್ ಏನು, ನನ್ನ ನೆಗೆಟಿವ್ಸ್ ಏನು ಅನ್ನೋದು ನನಗೆ ಗೊತ್ತಿದ್ದಾಗ ಏನಾಗುತ್ತೆ, ನನ್ನ ಲೈಫ್ ನಲ್ಲಿ ಆ ನೆಗೆಟಿವ್ಸ್ನ ಹೇಗೆ ಪಾಸಿಟಿವ್ ಆಗಿ ಬಳಸಬಹುದು ಅನ್ನೋದು ಬಹಳಷ್ಟು ನೀವು ಯೋಚನೆ ಮಾಡ್ಬೇಕಾಗತ್ತೆ. ನಾವ್ ಯಾವಾಗ ಬೇರೆಯವರನ್ನ ಅವಲಂಬಿತವ್ರ ಆಗಿ ಬೇರೆಯವರ ಸಪೋರ್ಟ್ನ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ, ಅದು ನಮ್ಗೆ ಸಿಗೋದಿಲ್ಲ. ಎಷ್ಟೋ ಸಲ ನಮ್ಗೆ ಬೇರೆಯವರ ಸಪೋರ್ಟ್ ಸಿಗೋದಿಲ್ಲ. ನಮಗ್ ನಾವೇ ಒಬ್ಬ ದೊಡ್ಡ ಟೀಚರ್, ಹಾಗೆ ನಮಗ್ ನಾವೇ ಒಬ್ಬ ದೊಡ್ಡ ಗೈಡ್ ಅಂತ ಅನ್ಕೊಂಡಾಗ ಲೈಫ್ನ ನಾವು ಒಂದು ಒಂದು ಸಕ್ಸಸ್ ಪಾತ್ ಗೆ ಎಳ್ಕೊಂಡು ಹೋಗ್ತೀವಿ ನಮ್ಮನ್ನ ನಾವೇ. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ, ನಾವ್ ಯಾವಾಗ್ಲೂ ನಮಗ್ ನಾವೇ ಕಮಿಟ್ ಆಗಿರ್ಬೇಕಾಗತ್ತೆ. ಹೌದು, ಈಗ ನಾನೇನು ಒಂದು ಮಾಡ್ಬೇಕು ಅಂತ ಇದೀನಿ ಅಂದ್ರೆ ನಾನು ಮಾಡ್ಲೇಬೇಕಾಗತ್ತೆ. ಅದು ಒಂದು ಕಮಿಟ್ಮೆಂಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ನಾವ್ ಯಾವಾಗ ಹೇಳೋದೊಂದು ಮಾಡೋದೊಂದು ಮಾಡ್ತೀವಿ, ಹಾಗೆ ನಮ್ಮ ಒಂದು ಸಕ್ಸಸ್ ಕೂಡ ನಮ್ಗೆ ಒಂದೊಂದ್ಸಲ ಕಾಣುತ್ತೆ, ಒಂದೊಂದ್ಸಲ ಕಾಣೋದಿಲ್ಲ. ನಾವ್ ಯಾವಾಗ ನಾನು ಇದು ಯೋಚನೆ ಮಾಡ್ತಾ ಇದ್ದೀನಿ, ನಾನೇ ಮಾಡ್ಲೇಬೇಕು, ಈಗ್ಲೇ ಮಾಡ್ತೀನಿ, ಅಥವಾ ಒಂದು ಪ್ಲಾನ್ ಇಟ್ಕೊಂಡು ಅದನ್ನ ನೀವು ಅಳವಡಿಸಿದಾಗ ನಿಮ್ ಲೈಫ್ ಅಷ್ಟೇ ಪಾಸಿಟಿವ್ ಆಗಿ ಒಂದು ಸಕ್ಸಸ್ ಪಾತ್ ಗೆ ನೀವು ಸೆಳೀತಾ ಹೋಗ್ತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ನಾವ್ ಯಾವಾಗ್ಲೂ ಫ್ಲೆಕ್ಸಿಬಲ್ ಆಗಿರೋದು ಮುಖ್ಯ ಆಗುತ್ತೆ. ಒಂದೊಂದ್ಸಲ ಫ್ಲೆಕ್ಸಿಬಿಲಿಟಿ ನಡೆಯೋದಿಲ್ಲ ಅಂದ್ರೆ ನಮ್ಗೆ ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ.
ಒಂದೊಂದ್ಸಲ ಏನಾಗುತ್ತೆ, ನಾವು ಅವ್ರಿಗೆ ಅಡ್ಜಸ್ಟ್ ಆಗೋದೇ ಒಂದ್ ರೀತಿಯಾದ ಒಂದು ಏನ್ ಹೇಳ್ತಾರೆ ನೆಗೆಟಿವ್ ಅಂತ ಅನ್ಕೊಂಡ್ಬಿಡ್ತಾರೆ ಜನ. ಆದ್ರೆ ಒಂದೊಂದ್ಸಲ ನಾವು ನಮ್ಮ ಪ್ರಾಬ್ಲಮ್ಸ್ನ ಫೇಸ್ ಮಾಡುವಾಗ ಅವ್ರಿಗೆ ಅಡ್ಜಸ್ಟ್ ಆಗೋದು ಮುಖ್ಯ ಆಗುತ್ತೆ. ಎಕ್ಸಾಂಪಲ್, ಇವಾಗ ನಾವೊಬ್ರು ಮನೆಗೆ ಹೋಗಿದೀವಿ ಅಂದ್ರೆ ಅವ್ರಿಗೆ ಬೇಕಾದಾಗೆ ನಾವು ನಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಹಾಗೆ ನಾವೊಬ್ರು ಬಾಸ್ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡುವ ರೀತಿ ಇರುವುದು ಮುಖ್ಯ ಆಗುತ್ತೆ. ಯಾಕೆ ಅಂದ್ರೆ ನಾವು ಎಷ್ಟು ಶತ್ರುಗಳನ್ನ ಹೆಚ್ಚಿಸ್ತಾ ಬರ್ತೀವಿ ನಮ್ಮ ಲೈಫ್ನಲ್ಲಿ, ಅಷ್ಟೇ ಸೋಲನ್ನ ನೋಡ್ತಾ ಹೋಗ್ತೀವಿ. ನಾವು ಆಕ್ಟಿವ್ ಆಗಿ ಹಾಗೆ ಕ್ಲೆವರ್ ಆಗಿ ಇರುವುದು ಮುಖ್ಯ ಆಗುತ್ತೆ. ಅದನ್ನ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಒಳ್ಳೆಯ ಮಾತಿನಿಂದ ಆಡೋದು, ಒಳ್ಳೆಯ ಮಾತನ್ನ ಬಳಸೋದು, ಒಳ್ಳೆಯ ವರ್ಡ್ಸ್ ನ ಯೂಸ್ ಮಾಡೋದು, ಹಾಗೆ ನಮ್ಮ ಕೋಪನ ಎಷ್ಟು ಕಮ್ಮಿ ಮಾಡ್ತಾ ಬರ್ತೀವಿ. ಹಾಗೆ ಆರ್ಗ್ಯುಮೆಂಟ್ಸ್ ನ ಒಂದು ಒಂದು ರಿಲೇಶನ್ಶಿಪ್ ನಲ್ಲೇ ಆಗಿರ್ಬೋದು, ನಮ್ಮ ಲೈಫ್ ನಲ್ಲಿ ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ನ ನಾವು ಕಮ್ಮಿ ಮಾಡ್ತಾ ಬರ್ತೀವಿ. ಸಕ್ಸಸ್ ನ ನಾವು ಅಷ್ಟೇ ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಅಡಾಪ್ಟ್ ಆಗೋದು ಮುಖ್ಯ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಬಹಳಷ್ಟು ಮುಖ್ಯ. ನಾವು ಒಬ್ರಿಗೆ ಅಡ್ಜಸ್ಟ್ ಆಗೋದು, ಅವ್ರಿಗೆ ಬೇಕಾದ ರೀತಿಯಾಗಿ ಇರುವುದು ಕೆಲವೊಂದು ಟೈಮ್ನಲ್ಲಿ ಬೇಕಾಗುತ್ತೆ. ಹೌದು, ಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಲೈಫ್ ನಲ್ಲಿ ನಾವು ಬಹಳಷ್ಟು ಜಾಸ್ತಿ ಶತ್ರುಗಳನ್ನ ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ನಮ್ಮ ಮೈಂಡ್ ನ ನೆಗೆಟಿವ್ ಥಾಟ್ಸ್ ಇಂದ ಆಚೆ ಹೇಗೆ ತರೋದು, ನಾವು ಎಷ್ಟು ಪಾಸಿಟಿವ್ ಎನರ್ಜಿನ ಹಾಕ್ತೀವಿ ಅದು ಒಳ್ಳೆಯ ಕಾರ್ಯಗಳಿಂದಾನೇ ಸಾಧ್ಯ. ನಾವು ಎಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡ್ತೀವಿ ನಮ್ಮ ಲೈಫ್ ನಲ್ಲಿ, ಅಷ್ಟೇ ನಮ್ಮ ಮೈಂಡ್ ಆಕ್ಟಿವ್ ಆಗ್ತಾ ಹಾಗೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಪಾಸಿಟಿವ್ ಅನ್ನುವಂತ ಥಾಟ್ ಕೂಡ ಬರುತ್ತೆ. ನೀವಿದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ನ ನೋಡೇ ನೋಡ್ತೀರಾ ನಿಮ್ ಲೈಫ್ ನಲ್ಲಿ. ಇದೆಲ್ಲ ಒಂದೊಂದ್ ಸ್ಟೆಪ್ಸ್ ನೀವು ನಾನು ಹೇಳ್ದಾಗೆ ನೀವು ಅಳವಡಿಸಿದ್ರೆ ಖಂಡಿತವಾಗ್ಲೂ ನೀವು ಯಶಸ್ವಿ ಜೀವನ ಈಸಿಯಾಗಿ ಪಡಿತೀರಾ. ನಮಸ್ಕಾರ.